ನಮಸ್ಕಾರ, ನಾನು ಡಾಕ್ಟರ್ ಲಕ್ಷ್ಮೀಶ್ ಭಟ್, ಸ್ವಸ್ಥ ವೆಲ್ನೆಸ್ ಸೆಂಟರ್ ದಾರೇಶ್ವರ ಕುಮಟ. ಈಗ ನಾನು ನಿಮಗೆ ಶಿರೋ ಬಸ್ತಿ ಅಂತ ಹೇಳ್ತೇವೆ. ಈಗ ನಾವು ಇದೇನಪ್ಪ, ತುಂಬ ಬಸ್ತಿ ಹೆಸರನ್ನು ನಾವು ಕೇಳಿದ್ದೇವೆ. ಕಟಿ ಬಸ್ತಿ ಇರ್ಬೋದು, ಉರು ಬಸ್ತಿ ಇರ್ಬೋದು, ಗ್ರೀವಾ ಬಸ್ತಿ ಇರ್ಬೋದು, ಅಥವಾ ಜಾನು ಬಸ್ತಿ ಇರ್ಬೋದು, ಹಾಗೆ ಯಾಪನ ಬಸ್ತಿ, ಅನುವಾಸನ ಬಸ್ತಿ, ಹೀಗೆ ಹಲವು ರೀತಿಯ ಬಸ್ತಿ 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 ಅಂತ ಹೇಳ್ತೇವೆ. ಬಸ್ತಿ ಅಂತ ಆಯುರ್ವೇದದಲ್ಲಿ ಒಂದು ತುಂಬಿಡುವಂಥ ಪ್ರಕ್ರಿಯೆ ಅಂತ ಹೇಳಿದ್ರೆ, ಈಗ ನಾವು ಸೊಂಟದಲ್ಲಿ ಕಟ್ಟೆ ಕಟ್ಟಿ ತೈಲವನ್ನು ತುಂಬುತ್ತೇವೆ, ಆ ತುಂಬಿ ಬಾವಿ ಹಾಗೆ ಮಾಡಿ ತುಂಬುವಂಥ ಆ ಒಂದು ಪ್ರೊಸೀಜರಿಗೆ ಬಸ್ತಿ ಅಂತೇಳಿ ಕರೀತಾರೆ. ಹಾಗೆ ಶಿರೋವಸ್ತಿ ಅಂತ ಹೇಳ್ತಾರೆ. ಶಿರೋವಸ್ತಿ ಅಂತ ಹೇಳಿದ್ರೆ ತಲೆಗೆ ಕಂಪ್ಲೀಟ್ ಕವರ್ ಮಾಡಿಬಿಟ್ಟು ತಲೆಯಲ್ಲಿ ಆಯಿಲನ್ನು ಅಥವಾ ಕಷಾಯವನ್ನು ಅಥವಾ ಬೇರೆ ಬೇರೆ ಲಿಕ್ವಿಡನ್ನು ಅಥವಾ ಕಲ್ಕವನ್ನು ಮಾಡುವಂಥ ವಿಧಾನಕ್ಕೆ ನಾವು ಶಿರೋಬಸ್ತಿ ಅಂತ ಹೇಳ್ತೇವೆ. ಎಸ್ಪೆಷಲಿ ಶಿರೋಬಸ್ತಿ ಬರುವಂಥದ್ದು ತೈಲದಿಂದ ಮಾಡುವಂಥದ್ದು ಜಾಸ್ತಿ ಆಗಿರ್ತದೆ. ಇನ್ನು ಸೊರಸ ಮತ್ತು ಕಷಾಯದಲ್ಲೂ ಕೂಡ ಮಾಡ್ತಾರೆ. ಇದರಲ್ಲಿ ನಾವು ಟೈಟಾಗಿ ತಲೆಯ ಸುತ್ತಲೂ, ಅಂದರೆ ಕೂದಲನ್ನು ಸಣ್ಣ ಮಾಡಿಬಿಟ್ಟು ತಲೆಯ ಸುತ್ತಲೂ ಒಂದು ಪೇಸ್ಟನ್ನು ಮಾಡಿಬಿಟ್ಟು ಪೇಸ್ಟ್ ಮಾಡಿ ಅದನ್ನು ಅಂಟಿಸಿ ಹಾಗೆ ಅದಕ್ಕೆ ಒಂದು ಇದು ಬರ್ತದೆ, ರೆಕ್ಸಿನ್ ಸೀಟ್ ಬರ್ತದೆ. ರೆಕ್ಸಿನ್ ಸೀಟ್ನಲ್ಲಿ ಕವರ್ ಮಾಡಿಬಿಟ್ಟು ಟೊಪ್ಪಿಗೆ ಹಾಗೆ ಉದ್ದ ಮಾಡ್ತೇವೆ. ಅದರಲ್ಲಿ ತೈಲವನ್ನು ನಿಲ್ಲಿಸ್ತೇವೆ. ಅದು ಎಸ್ಪೆಷಲಿ ಏನಾಗ್ತದೆ, ಶಿರೋರೋಗಗಳಲ್ಲಿ ಹೇಳ್ತಾರೆ. ಎಸ್ಪೆಷಲಿ ಒಂದು ಪ್ಯಾರಾಲಿಸಿಸ್, ನಮ್ಮಲ್ಲಿ ಪಕ್ಷಾಘಾತ ಆದವರಿಗೆ ಕೂಡ ಹೇಳ್ತೇವೆ. ಏನಂದರೆ ಪಕ್ಷಾಘಾತದ ಶುರುವಿನಲ್ಲಿ ಪೇಷಂಟಿಗೆ ಏನಿರ್ತದೆ, ಕೆಲವೊಂದು ರಕ್ತನಾಳ ಒಡೆದುಬಿಟ್ಟು ಕ್ಲಾಟ್ಗಳು ಇರ್ತವೆ. ಆ ಕ್ಲಾಟ್ಗಳನ್ನು ಡಿಸಾಲ್ವ್ ಮಾಡಲಿಕ್ಕೆ ಮತ್ತು ಸ್ಮೂತ್ನೆಸ್ ಮಾಡಲಿಕ್ಕೆ ಮತ್ತು ಮೂಮೆಂಟ್ ರಕ್ತಚಲನೆಯನ್ನು ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ನಿಮಗೆ ಅನಿಸ್ಬೋದು, ಏನಪ್ಪ ಇವರು ತಲೆಯ ಈ ರೀತಿ ಗಟ್ಟಿಯಾದ ಒಂದು ಕವಚ ಇದೆ, ಇದಕ್ಕೆ ನಾವೀಗ ಟೊಪ್ಪಿಗೆ ಹಾಕ್ಬಿಟ್ಟು ತೈಲ ಹಾಕಿದರೆ ಏನು ಪ್ರಯೋಜನ ಆಗ್ಬೋದು ಅಂತ ನಮಗೆ ಮೇಲಿನ ನೋಟಕ್ಕೆ ಹಾಗೆ ಅನಿಸಿದ್ರು ಕೂಡ ನಾವೀಗ ಪ್ರಾಕ್ಟಿಕಲಿ ಮಾಡಿದ್ರಿಂದ ನಿಮಗೆ ನಾವು ಕಾನ್ಫಿಡೆಂಟಾಗಿ ಹೇಳ್ತೇವೆ. ಯಾಕೆಂತ ಹೇಳಿದ್ರೆ ಆ ರೀತಿ ಮಾಡಿದಾಗ ಆ ಒಂದು ದೇಹದಲ್ಲಿ ಚೇಂಜಸ್ ಮತ್ತು ತಲೆಯಲ್ಲಾಗುವ ಚೇಂಜಸ್ಗಳನ್ನು ನಾವು ನೋಡ್ತೇವೆ. ಯಾವುದೋ ಒಂದು ಔಷಧ ಪ್ರಭಾವ ಇರ್ಬೋದು ಅಥವಾ ಯಾವುದೇ ಒಂದು ರೀತಿ ಸೇವನೆಗಳ ಮೂಲಕ ಆ ಔಷಧ ಪ್ರಭಾವದಿಂದ ಅತಿ ಉತ್ತಮವಾದ ರಿಸಲ್ಟನ್ನು ನಾವು ಕಂಡುಕೊಂಡಿದ್ದೇವೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾಕೆಂತ ಹೇಳಿದ್ರೆ ಈಗ ಶಾಸ್ತ್ರದಲ್ಲಿ ಹೇಳಿದ್ದನ್ನು ನಾವು ಮಾಡಿ ನೋಡಿದ್ರೆ ನಮ್ಗೆ ಗೊತ್ತಾಗಲ್ಲ, ನಾವು ಪ್ರಾಕ್ಟಿಕಲಿ ಮಾಡಿದಾಗ ತುಂಬ ಉತ್ತಮವಾದಂಥ ಒಂದು ಫಲಿತಾಂಶವನ್ನು ಕಂಡುಕೊಂಡಿದ್ದರಿಂದ ಎಸ್ಪೆಷಲಿ ಹೇಳಬೇಕಂತ ಹೇಳಿದ್ರೆ, ನಮ್ಮಲ್ಲೇ ನಾವು ಒಂದು 7 ವರ್ಷದ ಹಿಂದೆ ಗೋವಾದಿಂದ ಒಂದು ಪೇಷಂಟ್ ಬಂದಿದ್ದರು. ಅವರು ಪ್ಯಾರಾಲಿಸಿಸ್ ಆಗಿ 3 ಮಂತ್ಸ್ ಅನ್ಕಾನ್ಷಿಯಸ್ಸಲ್ಲಿದ್ದರು. ಡಾಕ್ಟ್ರ್ ಹೇಳಿದರು ಒಳಗಡೆ ಬ್ಲೀಡಿಂಗ್ ತುಂಬ ಆಗಿದೆ ಮತ್ತು ವೈಟ್ ಮ್ಯಾಟರು ಮತ್ತು ಇದು ಎರಡೂ ಕೂಡ ಡ್ಯಾಮೇಜ್ ಆಗಿದೆ, ಇಂಪ್ರೂವ್ಮೆಂಟ್ ಆಗೋದು ಕಡಿಮೆ, ಕಷ್ಟ ಅಂತೇಳಿ ಅಂದರೆ ಆಲ್ಮೋಸ್ಟ್ ಸೆಮಿ ಕಾನ್ಷಿಯಸ್ನಲ್ಲಿ ಬಂದಿದ್ದರು. ಹಾಗೆ ಅವರು ಪಾರ್ಟಿ ಹೇಳಿದರು ಏನೇ ಆಗಲಿ ನಮಗೆ ಅದನ್ನು ಏನಾದರೂ ಸ್ವಲ್ಪ ರಿಕವರಿ ಆಗಲೇಬೇಕು ಅಂತೇಳಿ ಹೇಳಿದರು. ಹಾಗೆ ನೋಡೋಣ ಅಂತೇಳಿ ಟ್ರೈ ಮಾಡಿ ನಾವು ಶಿರೋವಸ್ತಿಯನ್ನು ಮಾಡಿದೆವು. ಈಗ ಅವರು ಓಡಾಡಿಕೊಂಡು, ಅಂದರೆ ಪೂರ್ತಿ 100% ಅಂತಲ್ಲ, ಅವ್ರ ಕೆಲಸ ಅವ್ರು ಮಾಡಿಕೊಂಡು ಸ್ಟಿಕ್ ಹಿಡ್ಕೊಂಡು ಓಡಾಡಿಕೊಂಡು ಅವ್ರು ಕೆಲಸ ಮಾಡಿಕೊಂಡಿದ್ದಾರೆ. ಈಗ 7-8 ವರ್ಷ ಆಯಿತು, ಅವ್ರು ನೋಡಿದಾಗ ನಮಗೆ ಖುಷಿ ಆಗುತ್ತೆ. ಯಾಕೆ ಅಂತೇಳಿದರೆ ಯಾವುದೇ ಹೋಪ್ಸ್ ಇಲ್ಲದೆ ಇರುವಂಥದ್ದು ಈಗ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಸೊ ಅಂದರೆ ಈ ರೀತಿ ಪ್ರಾಕ್ಟಿಕಲ್ ಆಗಿ ನಮಗೆ ಅನುಭವಗಳು ಬಂದಾಗ ನಮಗೆ ಕಾನ್ಫಿಡೆನ್ಸು ಜಾಸ್ತಿ ಆಗುತ್ತೆ ಮತ್ತು ಅದು ರಿಸಲ್ಟ್ ಇದೆ ಹೇಳೋದನ್ನು ನಾವು ಖಚಿತವಾಗಿ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಅದರ ಒಂದು ಸಾಕ್ಷಿಚಿತ್ರಗಳನ್ನು ನಾವು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇವೆ. ಮತ್ತು ಶಿರೋವಸ್ತಿ ಹೇಳುವಂಥದ್ದು ಅತಿ ಉತ್ತಮವಾದ ಚಿಕಿತ್ಸೆ ಕೂಡ ಹೌದು. ಸ್ವಲ್ಪ ಮಾಡೋದು ಕಷ್ಟ, ಆದರೂ ಕೂಡ ಕಷ್ಟಪಟ್ಟು ಮಾಡಿದರೆ ಒಳ್ಳೆಯ ರಿಸಲ್ಟ್ ಇರುತ್ತದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟು ಕೂಡ ಆಗಿರ್ತದೆ. ವಂದನೆಗಳು.